प्रचार आसेयिल्लदे एलेमरेकायियंते समाज के ओळितुमाडुव नूरारु जन नम्मोंदिगिद्दारे अंतह साधकरु संघ संस्थेगळन्न परिचयिसोदु विस्तार न्यूज बळगक्के हेम्मे बन्नि हागिद्रे इंदिन वीक्षक वरदियल्लि यारिद्दारे अंत नोडोण हासन तालूकिन कार्ले ग्रामद आरोग्य केंद्र इडी राज्यक्के मादरी वैद्याधिकारी डॉक्टर तेजस्वी अवर परिश्रमदिंदागी ई आस्पत्रेय ओळांगण होरांगण हच्च हसिरिनिंद कंगोळिस्ता इदे आस्पत्रेगे सेरिद 2.5 एकरे प्रदेशदल्ली विविध बगेय हूवु हण्णु तरकारी गिडगळन्नु नेट्टु हसिरु प्रेम मेरेदिद्दारे ई अपरूपद आरोग्य केंद्रद कुरितु नम्म वीक्षक वरदिगार जगदीश स्पेशल रिपोर्ट माडिद्दारे नोडोण सर नन्न हेसरु जगदीश इले कार्ले पी एस इले प्राथमिक आरोग्य केंद्र नानू सिबंदी वर्गदीन इली एर वर्ष नम तेजस्वी सर डॉक्टर सर बंद मेले तुम इंप्रूवमेंट गिडगली हास्पिटल स्वच्छत आगली प्रतीवू तुम चेनाकता मोदलेल दन कर्गेल ओडाड़ू ऐन मत पेशेंट प्रतियो व्यवस्थे ईसी जी आगेबू प्रति हंतु इंप्रूवमेंट मोतर ब बंद हल जन तुम डाक्ट्र बे वे अभिप्राय इमी हर दिन दिन पेशेंट जास्ती आगता है इली नूर सी बी गिडू सीताफल मौसमी सेबू प्रतियो अंतरल एला रीतलूनूर हण्णी गिड मत मियाकी फारेस्ट अंत वो 600 से 650 गिड हाकि बदलवणे वातावरण परिसर स्वच्छता इतना ग्रामस्थरू तुम हेमे पड़ता इंथ सुंदरीकरण के कारण आगे हैट्स ऑफ हेळबेकु इंथवर संतति सावि आगली अंत आशिसबेकु याकेंद्रे एष्टो कडे हेगागिबिडुत्ते प्रतिभावरे ಮಾಡೋ ಆಲೋಚನೆ ಇರುತ್ತೆ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಅಡ್ಡಗಾಲ ಹಾಕಿಲ್ಲ ಅಂದ್ರೆ ಇಂತ ಎಷ್ಟೋ ಕಾರ್ಯ ಮಾಡೋದಕ್ಕೆ ಮನಸಿರುವಂತವರು ಇರ್ತಾರೆ ಯಾಕ್ ಸುಮ್ಮನೆ ಇಲ್ಲದು ಸಾಬ್ರಿ ಅಂತ ಜನ ಮುಂದೆ ಆಗೋದಿಲ್ಲ ಸೋ ಮಾತನಾಡೋದಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿ ಅವರ ನೇರ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್ ಯಾವ ರೀತಿ ಸಪೋರ್ಟ್ ಸಿಕ್ತು ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭ ಏನಾದರೂ ಸವಾಲುಗಳು ಎದುರಾಯಿತಾ ಎಷ್ಟು ವರ್ಷ ಹಿಡಿತು ಇಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ಸರ್ ಧನ್ಯವಾದಗಳು ಸರ್ ಸರ್ ಏನು ಅಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಂದ್ರೆ ಮುಗು ಮುರಿಯೋ ಜನಗಳು ಜಾಸ್ತಿ ಆಗಿದ್ದಾರೆ ಬಟ್ ನಮ್ಮ ಆಸೆ ಏನಿತ್ತು ಅಂದ್ರೆ ಸರ್ಕಾರಿ ಆಸ್ಪತ್ರೆ ಯಾದಕ್ಕೂ ಕಮ್ಮಿ ಆಗಿರಬಾರದು ಒಂದು ಆಮೇಲಿಂದ ಆ ತರನು ನಾವು ಹಾಸ್ಪಿಟಲ್ ಎಲ್ಲಾ ಬೆನಿಫಿಟ್ ಅನ್ನು ನಾನು ಕೊಡ್ತಾ ಇದೀನಿ ಅದರ ಜೊತೆಗೆ ನಾನು ನೋಡಿದಾಗ ಜಾಗದಲ್ಲಿ ಒಂದು 2.5 ಎಕರೆಯಿಂದ 3 ಎಕರೆ ಜಾಗ ಇತ್ತು ಸರ್ ನಾನು ಕಾಲೆ ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಾಗಿದೆ ಅಂದ್ರೆ 1 ಇಂಚ್ ಜಾಗ ಸಿಕ್ಕಿದ್ರು ಕಬ್ಬಿಸುವ ಸಂದರ್ಭದಲ್ಲಿ ಆಸ್ಪತ್ರೆ ಚೆನ್ನಾಗಿರಲಿ ಅಂತ ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ರು ಅದು ಬಂದಾಗ ತುಂಬಾ ಬೇಜಾರಾಯ್ತು ತುಂಬಾ ಬರಡದಾದ ಜಾಗ ಇತ್ತು ದನಕರುಗಳು ಇದ್ದವು ಏನು ಇರ್ತಿರಲಿಲ್ಲ ನನಗೆ ಒಂದು ಛಲ ಬಂತು ಯಾಕೆ ಈ ಜಾಗನ ಒಂದು ಪರಿಸರಮಯ ಮಾಡಬಾರದು ಅಂತ ಸೋ ನನ್ನ ಇಂಟರೆಸ್ಟ್ ಏನಾಯ್ತು ಅಂದ್ರೆ ಸರ್ ಗಿಡ ಎಲ್ಲರೂ ನೆಡ್ತಾರೆ ಸರ್ ಗಿಡಗಳು ಹೆಂಗೆ ಅಂದ್ರೆ ಮಕ್ಕಳು ಇದ್ದಂಗೆ ಸ್ಟಾರ್ಟಿಂಗ್ 1 to 2 years ತುಂಬಾ ಚೆನ್ನಾಗಿ ನಾವು ನೋಡ್ಕೋಬೇಕು ಅದಕ್ಕೆ ನನಗೆ ಏನು ಕಾನ್ಸೆಪ್ಟ್ ಬಂತು ಅಂದ್ರೆ ಹಣ್ಣಿನ ಗಿಡ ಹಾಕಣ ಹಣ್ಣಿನ ಗಿಡಗಳನ್ನ ನಾವು ನೋಡ್ಕೊಳ್ಳೋದು ಒಂದೇ ಕಾಡು ಗಿಡಗಳನ್ನ ನೋಡ್ಕೊಳ್ಳೋದು ಒಂದೇ ಹಣ್ಣಿನ ಗಿಡಗಳು 2-3 ವರ್ಷ ಆದ್ಮೇಲೆ ಚೆನ್ನಾಗಿ ಇಳುವರಿ ಕೊಡಕ್ಕೆ ಶುರುವಾಗುತ್ತೆ ಒಳ್ಳೆ ನ್ಯೂಟ್ರಿಟಿವ್ ಫ್ರೂಟ್ಸ್ ಗಳು ಕೊಡ್ತವೆ ಅದು ಮತ್ತೆ ಇಂಟರ್ನ್ ಪೇಷಂಟ್ ಗಳು ಕೊಡಬಹುದು ಅಂತ ಹೇಳಿ ಸ್ಟಾರ್ಟ್ ಬೇಕಾದ್ರೆ ಸ್ವಲ್ಪ ಕಷ್ಟಪಟ್ಟೆ ನಾನು ಇವತ್ತು 500 ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಹಾಕಿದ್ದೀನಿ ಸರ್ ಇವಾಗ ಆಲ್ರೆಡಿ ನನಗೆ 2 ವರ್ಷದಿಂದ ಒಂದು ಆಲ್ಮೋಸ್ಟ್ 6 ತಿಂಗಳಿಂದ ಸರ್ ನನಗೆ ಇಳುವರಿ ಕೊಡಕ್ಕೆ ಶುರುವಾಗಿದೆ ನನಗೆ 100 ಕ್ಕೂ ಹೆಚ್ಚು ಸೀಬೆ ಹಾಕಿದ್ದೀನಿ ಸೋ ವಾರಕ್ಕೆ ನನಗೆ ಒಂದು 20 ರಿಂದ 25 ಕೆಜಿ ಸೀಬೆ ಸಿಗ್ತಾ ಇದೆ ಸರ್ ಅದನ್ನ ಬಂದಿರೋ ಮಕ್ಕಳಿಗೆ ವೃದ್ಧರಿಗೆ ಇಂಟರ್ನ್ ಅದನ್ನ ಕೊಟ್ಟು ಅವರಿಗೆ ಖುಷಿ ಆಗ್ತದೆ ನೋಡಿ ನಮ್ಮ ಹಾಸ್ಪಿಟಲ್ ಇಷ್ಟೊಂದೆಲ್ಲ ಬೆಳಿಬಹುದಾ ಅಂತ ಒಂದು ಎರಡನೇದು ಏನು ಅಂದ್ರೆ ಸರ್ ಇವತ್ತು ಪರಿಸರ ಇಲ್ಲದಲೇ ನಾವು ಈಗ ಆಗಲ್ಲ ಸರ್ ಇವತ್ತು ಉತ್ತಮ ಆರೋಗ್ಯ ಮತ್ತು ಉತ್ತಮ ಊಟ ಎರಡು ಚೆನ್ನಾಗಿರಬೇಕು ಇವತ್ತು ಏನಾಗ್ತಿದೆ ಬರೀ ಕೀಟನಾಶಕ ಬಳಸಿಕೊಂಡು ಸಾವಯವ ಕೃಷಿ ಮಾಡದಲೇ ಬೇರೆ ತರ ಮಾಡಿ ಇವತ್ತು ರೋಗರುಜಿನಗಳಿಗೆ ಸುಸ್ತಾಗ್ತಾ ಇದ್ದಾರೆ ಸೋ ನಮ್ಮ ಹಾಸ್ಪಿಟಲ್ ಬಂದ್ರೆ ಉತ್ತಮ ಆರೋಗ್ಯನೂ ಸಿಗುತ್ತೆ ಜೊತೆಗೆ ಉತ್ತರ ಒಂದು ಉತ್ತಮ ವಾತಾವರಣದಿಂದ ಖುಷಿ ಆಗುವಂತ ಸನ್ನಿವೇಶ ಇದೆ ಸರ್ ಗ್ರೇಟ್ ಸರ್ ನಿಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲಿ ನಿಮಗೆ ಇನ್ನಷ್ಟು ಸಪೋರ್ಟರ್ಸ್ ಸಿಗಲಿ ನಿಮ್ಮ ತರ ಇನ್ನು ಅನೇಕರು ಈ ತರ ಟ್ರೈ ಮಾಡಲಿ ಅಂತ ನಾವು ಆಶಿಸುತ್ತೀವಿ ಥ್ಯಾಂಕ್ ಯು ವೆರಿ ಮಚ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ